ಧರ್ಮ ಏನಾದರೂ ಸ್ವತಂತ್ರ ಧರ್ಮವಾಗಿದ್ರೆ ಬುದ್ಧನನ್ನ ಓಡಿಸಿರ್ತಕ್ಕಂತಹ ಜನಾಂಗ ಇದೆಯಲ್ಲ, ಬುದ್ಧನನ್ನ ಓಡಿಸಿರ್ತಕ್ಕಂಥ ವ್ಯವಸ್ಥೆಯ ಜನಾಂಗ ಇದೆಯಲ್ಲ, ಅವರೇ ಈ ಧರ್ಮವನ್ನು ನಾಶ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಪುನರುತ್ಥಾನ ಆಗಬಾರದು ಅನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ನನ್ನ ಹೋರಾಟ ಇದರ ಹಿನ್ನೆಲೆ ಇದೆ. ನನ್ನ ಹೋರಾಟವೇ ಇದರ ಹಿನ್ನೆಲೆ. ಹಾಗಾಗಿ ನಾವೆಲ್ಲರೂ ಸಹ ಈ ಬಸವ ಧರ್ಮ, ಲಿಂಗಾಯತ ಧರ್ಮ ಇದೆಯಲ್ಲ, ಇದು ರಾಷ್ಟ್ರ ಧರ್ಮ ಅನ್ನತಕ್ಕಂಥ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಬರಬೇಕು. ಇದು ರಾಷ್ಟ್ರ ಧರ್ಮ. ಲಿಂಗಾಯತ ಧರ್ಮ ಅಂದರೆ ರಾಷ್ಟ್ರ ಧರ್ಮ. ಲಿಂಗಾಯತ ಧರ್ಮ ಅಂದರೆ ಈ ಭಾರತವನ್ನು ಉಳಿಸುವ ಧರ್ಮ. ಭಾರತ ಏನಾದರೂ ಮತ್ತೆ ಪುನರುತ್ಥಾನ ಆಗಬೇಕಾದರೆ, ಭಾರತ ಪುನಃ ಜಾತ್ಯಾತೀತವಾದಂತಹ ರಾಷ್ಟ್ರವಾಗಬೇಕಾದರೆ, ಭಾರತ ಪುನಃ ಎಲ್ಲರೂ ಸಮಾನತೆಯಿಂದ ಬದುಕುವ, ಸಮಬಾಳ್ವೆಯಿಂದ ಬದುಕತಕ್ಕಂತಹ, ಮನುಷ್ಯತ್ವ ಇರತಕ್ಕಂತಹ, ಮನುಷ್ಯರನ್ನು ದೇವರಾಗಿ ಕಾಣುವಂತಹ ಒಂದು ಏಕೈಕ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಯಾವುದಾರಿದ್ರೆ ಅದು ಲಿಂಗಾಯತ ಧರ್ಮ, ಅದು ಬಸವ ಧರ್ಮ ಅನ್ನತಕ್ಕಂಥ. ಬಹಳ ಚೆನ್ನಾಗಿ ಚಿಂತನೆಗಳಾಗಬೇಕು ಈ ವ್ಯವಸ್ಥೆ ಒಳಗಡೆ, ಈ ಹೋರಾಟದ ಒಳಗಡೆ ಯಾಕೆ ಬೇಕು. ಯಾಕಂದ್ರೆ ಭಾಳ ಜನ ಏನು ತಿಳ್ಕೊಂಡಾರಂದ್ರೆ ಇದನ್ನು ಹೊಡೆಯಕತ್ತಾರೆ. ಯಾರು ಹೊಡಿತಾರ್ರಿ, ಯಾರು ಹೊಡಿತಾರೆ? ನಮಗೇನು ಹುಚ್ಚ ಹೊಡಿಲಿಕ್ಕೆ? ನಮಗೇನು ಹುಚ್ಚೇನ್ರಿ? ಎಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ನಮಗೆ ವೀರಶೈವರ ಜೊತೆಯಲ್ಲಿ ವಾದ ಇಲ್ಲರಿ, ಪಾಪ ಅವರ ಜೊತೆಯಲ್ಲಿ ನಮಗೆ ವಾದ ಇಲ್ಲ, ಅವರ ಜೊತೆಯಲ್ಲಿ ನಮಗೆ ಎಂದೂ ವಾದ ಇಲ್ಲ. ಇದನ್ನು ಹಾಳು ಮಾಡ್ತಿರ್ತಕ್ಕಂತಹ ಒಂದು ಸ್ಥಳ ಇದೆ, ಅದನ್ನು ಗಮನಿಸ್ಬೇಕು ನೀವೆಲ್ಲರೂ. ಇದರ ಸಂಚು ಹಿನ್ನೆಲೆ ಬೇರೆ ಕಡೆ ಇದೆ, ಅದನ್ನು ಚೆನ್ನಾಗಿ ಗಮನಿಸ್ಬೇಕು ನೀವೆಲ್ಲರೂ. ಎಷ್ಟು ಚೆನ್ನಾಗಿ ಇದನ್ನು ಹೊಡಿತಾ ಇದ್ದಾರೆ ಅಂದರೆ, 900 ಶತಮಾನದಿಂದ ಹಿಡಿದು 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಹೊಡಿತಾ ಇದ್ದಾರೆ. ಇವತ್ತಿಗೂ ಹೊಡಿತಾ ಇದ್ದಾರೆ. ನೋಡಿ, ನಾನೊಂದು ಪ್ರಶ್ನೆ ಕೇಳ್ತೇನೆ. ಲಿಂಗಾಯತ ಧರ್ಮದ ಹೋರಾಟಕ್ಕೆ ಎಲ್ಲ ಸಮುದಾಯದವರು ಸಪೋರ್ಟ್ ಯಾಕೆ ಕೊಡ್ತಾರೆ ಅಂದರೆ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಒಂದು ಬ್ರಾಹ್ಮಣರ ಮಠದಲ್ಲಿ ಲಿಂಗಾಯತ ವಿದ್ಯಾರ್ಥಿ ಓದಿರುವುದು ಇತಿಹಾಸದಲ್ಲಿ ಸಿಗುವುದಿಲ್ಲ. ಆದರೆ ಲಿಂಗಾಯತ ಮಠದಲ್ಲಿ ಬ್ರಾಹ್ಮಣರಿಂದ ಹಿಡಿದು ದಲಿತರವರಿಗೆ ಓದಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ. ಯಾರು ಭಾರತ ಕಟ್ಟುವವರು? ಯಾರು ದೇಶ ಕಟ್ಟುವವರು? ಯಾರು ದೇಶ ಒಡೆಯುವವರು? ನಾವು ಒಡಿತೀವಿ, ನಾವು ಒಡೆದಿದ್ದೀವಿ ದೇಶ ಕಟ್ಟೋದಕ್ಕೆ, ದೇಶ ಒಡೆಯಲಿಕ್ಕೆ. ಸ್ವಾಮಿ, ಕರ್ನಾಟಕದ ಲಿಂಗಾಯತ ಮಠಗಳು, ನಾನು ಅದನ್ನೇ ಹೇಳ್ತೀನಿ, ಕರ್ನಾಟಕದ ಲಿಂಗಾಯತ ಮಠಾಧೀಶರಿಗೆ ಹೃದಯವಂತಿಕೆ ಇದೆ, ಪೂಜ್ಯತೆ ಇದೆ. ಅವರು ಇವತ್ತಲ್ಲ ನಾಳೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ನಮಗೆ ವಿಶ್ವಾಸ ಇದೆ ಲಿಂಗಾಯತ ಮಠಗಳ ಪೂಜ್ಯರ ಬಗ್ಗೆ ನಮಗೆ ವಿಶ್ವಾಸ ಇದೆ. ನೋಡಿ, ಲಿಂಗಾಯತ ಮಠಗಳು ಈ ಎಲ್ಲ ರಾಜ್ಯವನ್ನು ಸುತ್ತಕೊಂಡು ಬಂದರೆ, ಎಲ್ಲ ರಾಜ್ಯದೊಳಗಡೆ ಗುಡಿ ಗುಂಡಾರಗಳನ್ನು ಕಟ್ಟಿದ್ರು, ಆದರೆ ಲಿಂಗಾಯತ ಮಠಾಧೀಶರು ಶಿಕ್ಷಣ ಸಂಸ್ಥೆನ ತೆಗೆದು, ಉಚಿತ ಪ್ರಸಾದ ನಿಲಯಗಳನ್ನು ತೆಗೆದು, ಎಲ್ಲ ಸಮುದಾಯದವರಿಗೆ ಬದುಕಲಿಕ್ಕೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮಠಗಳಿದ್ರೆ ಅದು ಲಿಂಗಾಯತ ಮಠಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳ ಪ್ರಜ್ಞಾ ಪ್ರಶ್ನ, ಭಾಳ ಚೆನ್ನಾಗಿ ಚಿಂತನೆ ಆಗಬೇಕ್ರಿ. ಮಠ ಯಾಕೆ ಬಂತು? ಪ್ರಸಾದ ನಿಲಯ ಯಾಕೆ ಬಂತು? ವಿದ್ಯಾರ್ಥಿ ನಿಲಯ ಯಾಕೆ ಬಂತು? ಸುಮ್ಮನೆ ಎಲ್ಲೋ ಒಂದು ಕಡೆ ಕುತ್ಕೊಂಡು ದಿಢೀರಂತೆ ಯಾವುದೋ ಒಂದು ಹೇಳಿಕೆ ಕೊಟ್ಟು ಒಬ್ಬರು ಸ್ವಾಮಿಗಳ ಬಗ್ಗೆ ಮಾತನಾಡೋದಷ್ಟು ಸುಲಭವಾದ ಮಾತಲ್ಲ. ಇವತ್ತು ಪರಮ ಪೂಜ್ಯ ಶಿವಬಸವ ಸ್ವಾಮಿಗಳ ಪ್ರಸಾದ ನಿಲೆ ಇಲ್ಲದೆ ಹೋಗಿದ್ರೆ ಲಿಂಗಾನಂದ ಸ್ವಾಮಿಗಳಿಗೆ ಅಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರೇ ಶಿವಬಸವ ಸ್ವಾಮಿಗಳು. ಬೆಳಗಾವಿ ಇವತ್ತು ಪಾಟೀಲ್ ಪುಟ್ಟಪ್ಪ ಅವರು ಇಷ್ಟು ದೊಡ್ಡವರಾಗಬೇಕಾದ್ರೆ ಮುತ್ತುಂಜಯ ಸ್ವಾಮಿಗಳು. ಇವತ್ತು ಶಾಂತರಸರು ಇಷ್ಟು ದೊಡ್ಡವರಾಗಬೇಕು ಅಂದ್ರೆ ಕಾಣಿದ್ರೆ ಬಾಲ್ಕಿ ಪಟ್ಟದ್ದೇವರು. ಇವತ್ತು ತಿಪ್ಪೇರುದ್ರ ಸ್ವಾಮಿಯವರು ಇಷ್ಟು ದೊಡ್ಡ ಸಾಹಿತಿಗಳಾಗಬೇಕು ಅಂತಂದ್ರೆ ಸುತ್ತೂರು ಮಠ ಅಲ್ವಾ. ಇದು ನಾವು ಇತಿಹಾಸವನ್ನು ಚೆನ್ನಾಗಿ ತಿಳಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂತೆ ನಮ್ಮನ್ನು ಲಿಂಗಾಯತ ಮಠಾಧೀಶರು ಮಾಡಿರುವ ಕೆಲಸ
ಧರ್ಮದ ವಿಷಯದಲ್ಲಿ ತಾತ್ವಿಕ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿರಬಹುದು ನಮ್ಮ ಹತ್ರ, ಅದನ್ನು ನಾವು ಇವತ್ತಲ್ಲ ನಾವು ಸರಿಪಡಿಸ್ಕೊಳ್ತೀವಿ. ಆದರೆ ಲಿಂಗಾಯತರು ಬೆಳಿಬಾರ್ದು, ಲಿಂಗಾಯತರು ಈ ಧರ್ಮ ಉಳಿಬಾರ್ದು, ಲಿಂಗಾಯತ ಸಮುದಾಯ ಹಾಳಾಗಬೇಕು ಅನ್ನತಕ್ಕಂಥ ಸಂಚು ಹುಡ್ತಾ ಇದೆಯಲ್ಲ, ಎಲ್ಲಿ ಎಲ್ಲಿ ಒಂದು ಇಟ್ಕೊಂಡು ಕುಂತ್ಕೊಂಡಾರಲ್ಲ, ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಕೂತ್ಕೊಂಡಿದಾರಲ್ಲ ಅವರು ಈ ದೇಶದೊಳಗಡೆ. ಅವತ್ತು ಬಸವಣ್ಣನವರನ್ನ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಸುಟ್ಟವರು ಇಸ್ಲಾಮ್ರ ಕ್ರೈಸ್ತರ ಹೇಳ್ರಿ? ಇಸ್ಲಾಮರು ಸುಟ್ರ ವಚನ ಸಾಹಿತ್ಯವನ್ನ, ಕ್ರೈಸ್ತರು ಸುಟ್ರ. ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರನ್ನ ಗಡಿಪಾರು ಮಾಡಿದವರು ಸನಾತನವಾದಿಗಳಲ್ಲ, ಹಿಂದೂವಾದಿಗಳಲ್ಲ. ಎಲ್ಲಿ ಲಿಂಗ ಕಾಣುತ್ತದೆ, ಎಲ್ಲಿ ರುದ್ರಾಕ್ಷಿ ಕಾಣುತ್ತದೆ, ಅವರ ರುಂಡವನ್ನು ಚಂಡಾಡ್ರಿ ಅಂತ ಹೇಳಿದ್ರಲ್ಲ ಸ್ವಾಮಿ. ಲಿಂಗಾಯತ ಧರ್ಮಕ್ಕೆ ಇವತ್ತು ಅನ್ಯಾಯ, ಇವತ್ತು ಅನ್ಯಾಯ. ನನಗೆ ಒಂದೊಂದು ಸಲ ನೋವಾಗಿ ಬಿಡ್ತದ್ರಿ ನನಗೆ ನೋಡಿ. ನಾವು ತಿಳಿದುಕೊಂಡಿದ್ದೀವಿ, ನಾವು ಯಾರು ಉತ್ಪ್ರೇಕ್ಷೆಯಾಗಿ ಮಾತನಾಡೋದಿಲ್ಲ. ನಾನು ಯಾವುದೇ ಒಂದು ಮಠಮಾನ್ಯಗಳ ಅಧಿಕಾರಕ್ಕಾಗಿ ಬಂದವನಲ್ಲ. ನಮಗದು ಏನೇ ಬೇಕಾದರೂ ಸಿಗುತ್ತೆ. ಆದರೆ ಲಿಂಗಾಯತ ಧರ್ಮದ ಅನುಯಾಯಿಗಳಿದ್ದಾರಲ್ಲ, ನಾನು ಈ ಲಿಂಗಾಯತ ಧರ್ಮದ ಊಟ ಮಾಡಿದ್ದೀನಿ, ನಾನು ಈ ಲಿಂಗಾಯತ ಧರ್ಮದ ಪ್ರೀತಿ ಊಟ ಮಾಡಿದ್ದೇನೆ, ನಾನು ಈ ಲಿಂಗಾಯತ ಧರ್ಮದ ಜನರ ಜೊತೆಯಲ್ಲಿ ಬೆರೆತಿದ್ದೇನೆ. ನಾನು ಒಂದು ಸಮಾಜದಿಂದ ಬಂದು ಈ ಸಮಾಜಕ್ಕೆ ಸೇರಿದ ಮೇಲೆ ನನ್ನನ್ನು ಬಹಳ ಚೆನ್ನಾಗಿ ಪ್ರೀತಿ ಮಾಡಿ ಇಷ್ಟು ದೊಡ್ಡದಾಗಿ ಬೆಳೆಸಿರ್ತಕ್ಕಂಥ, ಅದೇ ಬೇರೆ ಧರ್ಮಕ್ಕೆ ಹೋಗಿರಿ ನೀವು, ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು. ನಾನು ಲಿಂಗಾಯತ ಧರ್ಮ ಸ್ವೀಕರಿಸಿದ್ದೀನಿ, ಇವತ್ತಿನವರೆಗೂ ಲಿಂಗಾಯತ ಎಷ್ಟು ಪ್ರೀತಿಯಿಂದ ನೀವು ನನ್ನನ್ನು ಬೆಳೆಸಿದಿರಿ, ಇದು ಋಣವನ್ನು ತೀರಿಸುವ ಕೆಲಸ ನಾವೆಲ್ಲರೂ ಮಾಡಬೇಕು, ತೀರಿಸಬೇಕಲ್ಲ ನಾವು. ಇವತ್ತಿಷ್ಟು ದೊಡ್ಡವರಾಗಲಿಕ್ಕೆ ಕಾರಣ, ನಾನು ಎಂತಹ ಕಟುವಾಗಿ ಪ್ರವಚನ ಮಾಡಿದ್ರು ನಮ್ಮ ಲಿಂಗಾಯತರು ಹೌದಪ್ಪ ತತ್ವ ಹೇಳ್ತಾನ, ಇವತ್ತಲ್ಲ ನಾಳೆ ಬೆಳೀಲಿ ನಮ್ಮವನು ಅಂತೇಳಿ ಇವತ್ತು ನಮ್ಮನ್ನು ಬೆಳೆಸಿದ್ದೀರಲ್ಲ, ನಮ್ಮನ್ನು ದೊಡ್ಡವ್ರು ಮಾಡಿದ್ದೀರಲ್ಲ. ಲಿಂಗಾಯತರೆ, ನಿಮ್ಮಷ್ಟು ಹೃದಯವಂತ ಸಮುದಾಯವನ್ನೇ ನಾನು ನೋಡಲಿಲ್ಲ, ನಿಮ್ಮಂಥ ಹೃದಯವಂತ ಸಮುದಾಯವನ್ನೇ ನಾನು ನೋಡಲಿಲ್ಲ. ನಾನು ನನಗದ್ರ ಅರಿವದ ಜಾಗ ಕೊಡ್ತಾರೆ, ಊಟ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ಕಾರ್ ಕೊಡ್ತಾರೆ, ನಾನು ಏನು ಮಾತಾಡಿದರೂ ಸಹ ಇವತ್ತಿನವರೆಗೂ ನನ್ನನ್ನು ಎತ್ಕೊಂಡು ಬಂದಿದ್ದೀರಲ್ಲ. ಲಿಂಗಾಯತರಿಗಿರುವಂಥ ಹೃದಯ ಶ್ರೀಮಂತಿಕೆ ಈ ಕರ್ನಾಟಕದಲ್ಲಿ ಯಾರು ಕೊಟ್ಟರು ಅಂದರೆ, ಇದು ಬಸವಣ್ಣನ ಧರ್ಮದಿಂದ ಬಂದಿರತಕ್ಕಂಥದ್ದು ಅನ್ನತಕ್ಕಂಥದ್ದು ಬಸವಣ್ಣನ ಧರ್ಮ. ನಾನು ಭಾಳ ಭಾಳ ಬೇಸರಪಟ್ಟು ಮಾತನಾಡ್ತಾ ಇದ್ದೀನಿ ರೀ ಇವತ್ತು ಇಲ್ಲಿ ಕುಳಿತವರಿಗೆ. ನಾನು ನಾನು ಸೆಂಟಿಮೆಂಟಲ್ ಹಾಕೋದಿಲ್ಲ, ನಿಮ್ಮನ್ನೆಂದೂ ಸೆಂಟಿಮೆಂಟಲ್ ಮಾಡೋದಿಲ್ಲ ನಾನು. ಸ್ವಾಮಿ ಕಲ್ಲನ ದೇವರಾಗಿ ತೋರಿಸಿ ಶೋಷಣೆ ಮಾಡಿದವರು ಈ ಜಗತ್ತಿನಲ್ಲಿದ್ದಾರೆ, ಆದರೆ ಬಸವಣ್ಣ ಮನುಷ್ಯರನ್ನ ದೇವರಾಗಿ ಮಾಡಿದ್ದಾನೆ ಅನ್ನತಕ್ಕಂಥ ಅರಿವಿನ ಪ್ರಶ್ನೆ ನಮಗೆ. ಮನುಷ್ಯರ ಯಾರಿಗಾಗುತ್ತೀ, ಯಾರಿಗಾಗುತ್ತೆ? ಸೂಳೆಯರನ್ನ ದೇವರಾಗಿ ಕಾಣುವಂಥ ಧರ್ಮ ಈ ಜಗತ್ತಿನಲ್ಲಿ ಎಲ್ಲಾದರೂ ಇದೆಯೇನ್ರಿ? 12,000 ಜನ ಸೂಳೆಯರಂದ್ರೆ ಧರ್ಮ ಬಾಹಿರರು ಅಂತ ಹೇಳಿರ್ತಕ್ಕಂಥ ಈ ದೇಶದೊಳಗಡೆ ಸೂಳೆಯರನ್ನ ಶರಣೆಯನ್ನಾಗಿ ಮಾಡಿದ್ನಲ್ರಿ ಬಸವಣ್ಣ. ಏನ್ರಿ ಈ ಧರ್ಮ, ಈ ನ್ಯಾಯಕ್ಕೆ, ಈ ಧರ್ಮಕ್ಕೆ ಎಲ್ಲಾದರೂ ನ್ಯಾಯ ಸಿಕ್ಕಿದೇನ್ರಿ? ಈ ಧರ್ಮಕ್ಕೆಲ್ಲಾದರೂ ತಾತ್ವಿಕ ನ್ಯಾಯ ಸಿಕ್ಕಿದೇನೇನ್ರಿ? ನೀವಿಲ್ಲಿ ಕುಳಿತವ್ರು ಎಲ್ಲರೂ ಪ್ರಶ್ನೆ ಹಾಕಿಕೊಳ್ಳ್ರಿ, ನೀವು ವಿಚಾರ ಮಾಡ್ರಿ. ನೀವು ಒಬ್ಬ ಮಾದಾರ ಚೆನ್ನೈಯನ್ನು ತಗೊಂಡು ಬರ್ತಾನೆ, ಡೋಹಾರ ಕಕ್ಕೈನ ತಗೊಂಡು ಬರ್ತಾನೆ, ಸೂಳೆ ಸಂಘವನ್ನು ತೆಗೆದುಕೊಂಡು ಬಂದು ಅವ್ರನ್ನೆಲ್ಲ ನೋಡ್ರಿ. ನಾನೊಂದು ಪ್ರಶ್ನೆ ಕೇಳಿದೆ ಒಂದು ಸಲ ಒಂದು ದೊಡ್ಡ ವೇದಿಕೆ ಒಳಗಡೆ, ಆಫ್ಘಾನಿಸ್ತಾನದಿಂದ ಬಂದಂಥ ಸೂಫಿ ಸಂತನನ್ನ, ಆ ಸೂಫಿ ಸಂತನಾಗಿ ಇರ್ತಕ್ಕಂತಹ ಪರಂಪರೆಯನ್ನು ಬೆಳೆಸುವಂಥ ವ್ಯವಸ್ಥೆ ಇದ್ದಿದ್ರೆ ಬಸವಣ್ಣ ಬೆಳೆಸ್ಬೋದಿತ್ತು. ಅವರ ಹೃದಯ ಪರಿವರ್ತನೆ ಮಾಡಿ ಲಿಂಗ ಕಟ್ಟಿ ಲಿಂಗಾಯತ ಧರ್ಮ ಬೆಳೆಸುವ ವ್ಯವಸ್ಥೆಗೆ ಬಂದಲ್ಲ, ಯಾರು ರಾಷ್ಟ್ರ ಸಂರಕ್ಷಕರು, ಯಾರು ಈ ದೇಶದ ರಾಷ್ಟ್ರ ಸಂರಕ್ಷಕರು, ಯಾರ್ರಿ? ಯಾರು ವಿಚಾರ ಮಾಡಿ, ದೇಶ ಹೊಡಿತಾ ಇದ್ದೀವಿ. ಇಲ್ಲಿ ಕುಳಿತವರು ನೀವೆಲ್ಲರೂ ಒಬ್ಬೊಬ್ಬರು ಬಸವಣ್ಣ ಆಗಬೇಕು, ಒಬ್ಬೊಬ್ಬರು ಲಿಂಗಾಯತರಾಗಬೇಕು, ಹೊರಡಬೇಕಿದ್ದು ಚಳುವಳಿ ಜೋರಾಗಿ ಹೋಗಬೇಕು. 400 ವರ್ಷದ ಇತಿಹಾಸದ ಅಸ್ತಿತ್ವ ಸಿಖ್ ಧರ್ಮದ ಉಳಿತು. ಹಾ, 400 ವರ್ಷದ ಸಿಖ್ ಧರ್ಮ ಇತಿಹಾಸದಲ್ಲಿ ಉಳಿತು, 900 ವರ್ಷದ ಈ ಧರ್ಮದ ಇತಿಹಾಸ, 3.5 ಕೋಟಿ ಸಮುದಾಯ, 3,000 ವಿರಕ್ತ ಮಠಗಳು, 4 ಜನ ಜಗದ್ಗುರುಗಳು, ನಾವು ಎಲ್ಲ ಸಮುದಾಯದವರು ಸೇರಿಕೊಂಡು ಬಂದಿರ್ತಕ್ಕ ನೋಡ್ರಿ. ನಾನು ಕೇಳ್ತೀನಿ, ನಮ್ದೆಲ್ಲ ವೃತ್ತಿ ಧರ್ಮ,
ಪಂಚಮಸಾಲೆ ಅಂದರೆ ವೃತ್ತಿ, ಬಣಜಿಗ ಅಂದರೆ ವೃತ್ತಿ, ಹಡಪದ ಅಂದರೆ ವೃತ್ತಿ, ಕುಂಬಾರ ಅಂದರೆ ವೃತ್ತಿ. ವೃತ್ತಿ ಆಧಾರದ ಮೇಲೆ ನಾವೆಲ್ಲರೂ ಒಳಪಂಗಡದವ್ರು ಬಂದು ಲಿಂಗ ಕಟ್ಕೊಂಡಿದ್ದೀವಿ ಅಂದಮೇಲೆ ಇದು ಸ್ವತಂತ್ರ ಧರ್ಮ ಅಲ್ವಾ? ಇದು ಸ್ವತಂತ್ರ ಧರ್ಮಕ್ಕೆ ಅರ್ಹತೆ ಇಲ್ವ? ಇದಕ್ಕೆ ಇದರಲ್ಲಿ ಮಾದಾರರಿದ್ದಾರೆ, ಹಾಲ್ಮತದ ಕುರುಬ ಸಮುದಾಯದವರಿದ್ದಾರೆ, ಎಲ್ಲ ಹಾಲ್ಮತದ ಕುರುಬ ಸಮುದಾಯದವರಿದ್ದಾರೆ, ಕುರುಬ ಗೊಲ್ಲಾಳೇಶ ಇದ್ದಾನೆ. ದಯಮಾಡಿ ನಾನು ಇಲ್ಲಿ ಕುಳಿತವ್ರಿಗೆ ಹೇಳ್ತೇನೆ, ಗೊತ್ತಿಲ್ಲದಂತೆ 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 ಸ್ಲೋ ಪಾಯ್ಸನ್ ಹಾಕ್ತಿರ್ತಕ್ಕಂಥವರು ನಮ್ಮ ವೀರಶೈವವಾದಿಗಳಲ್ಲ. ಅವರು ಏನೋ ಒಂದಿಷ್ಟು ಗಲಾಟೆ ಮಾಡ್ಕೋತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಆ ತಿಕ್ಕಾಟ ಇವತ್ತಲ್ಲ ನಾಳೆ ಬದಲಾಗ್ತಾ ಇದೆ. ಈ ಧರ್ಮವನ್ನು ಗೊತ್ತಿಲ್ಲದಂತೆ ಸಾಯಿಸಬೇಕನ್ನತಕ್ಕಂಥ ಹಿಂದುತ್ವವಾದಿಗಳಿದ್ದಾರಲ್ಲ, ಅವರ ವಿರುದ್ಧ ನಾವು ಎಂದು ಸೆಡದ ಎದ್ದೊಳ್ಳೋದಿಲ್ಲ. ಅಲ್ಲಿಯವರೆಗೆ ಲಿಂಗಾಯತ ಧರ್ಮಕ್ಕೆ ಬೆಲೆ ಇಲ್ಲ ಅನ್ನತಕ್ಕಂಥ ಭಾಳ ದೊಡ್ಡ ಕುತಂತ್ರ ನಡೆದದ್ರಿ. ನನ್ನ ಬಗ್ಗೆ ಅಂತೂ ಸಾಕಾಗೋಗೈತೆ, ಫೇಸ್ಬುಕ್ನಲ್ಲಿ ಎಲ್ಲ ಬಯಸ್ಕೊಂಡು ಮುಗಿದ್ಬಿಟ್ಟಿವಿ. ನಿಮಗಂತೀನಿ, ನಾಗನೂರು ಸ್ವಾಮಿಗಳು ಒಂದು ಮಾತನಾಡಿದ್ದಕ್ಕೆ ನಾಗನೂರು ಸ್ವಾಮಿಗಳ ಹುಟ್ಟಿನ ಬಗ್ಗೆ ಕೇಳಿದ್ರು ಜನ. ಇಂಥ ಜನ ಹುಟ್ಟಿದ್ರಿ, ನೀವು ಆರಾಮಾಗಿದ್ದೀರಿ. ಕುಲಕರ್ಣಿ ಅವರಿಗೆ, ಹೊರಟ್ಟಿ ಸಾಹೇಬರಿಗೆ, ಎಂ ಬಿ ಪಾಟೀಲ್ರಿಗೆ, ನಾಗನೂರು ಸ್ವಾಮಿಗಳಿಗೆ, ನಮಗೆ ಎಲ್ಲರಿಗೂ ದಿನ ಇರೋದೇ ಬೈಗಳ. ದಿನ ದೇವ್ರ ತಲೆ ಮೇಲೆ ಹೂ ತಪ್ಪಿರ್ಬೋದು, ನಮ್ಮನ್ನು ಬೈಗೊಳ್ಳೋದು ಯಾರು ತಪ್ಪಿಲ್ಲ. ಭಾಳ ಬೈತಾ ಇದ್ದಾರೆ, ಬೈ. ಯಾಕೆ? ಬಸವಣ್ಣ ಹೇಳಿದ್ದಾನೆ, ಬೈದವರ ಎನ್ನ ಬಂಧುಗಳೆಂಬೆ, ಜರಿದವರ ಎನ್ನ ಜನ್ಮ ಬಂಧುಗಳೆಂಬೆ. ಬಸವಣ್ಣ ಬಹಳ ದಯಾಮೂರ್ತಿ ರೀ. ಇದು ಈ ದೇಶವನ್ನು ಆಳುವಂಥ ರಾಜಕಾರಣಿಗಳಿಗೆ ಗೊತ್ತಾಗಬೇಕು, ಮನುವಾದಿಗಳಿಗೆ ಅರ್ಥ ಆಗಬೇಕು. ಬಸವಣ್ಣ ಈ ಧರ್ಮವನ್ನು ಸ್ಥಾಪನೆ ಮಾಡಿ ಎಲ್ಲರನ್ನ ತಗೊಂಡು ಈ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಿದ ಮಾದಾರ ಚೆನ್ನೈಯ ಡೋಹಾರ. ಬರ್ರಪ್ಪ ಬರ್ರು, ಇವ್ರು ಭಾಳ ಮೋಸಗಾರರಿದ್ದಾರೆ, ಮೋಸ ಮಾಡಿ ಧರ್ಮ ಕಟ್ಟಾರ ಇವರು, ಇವ್ರು ಅನ್ಯಾಯ ಮಾಡಾರ. ಇವ್ರು ಹೇಳ್ತಾರೆ ನೋಡಬೇಕು, ಹೂಣರು ಬಂದರು, ಡಚ್ಚರು ಬಂದರು, ಡಕ್ಕರು ಬಂದರು, ಅವ್ರು ಬಂದರು, ಇವ್ರು ಬಂದರು, ದೇಶ ಹಾಳಾಯಿತು ಅಂತೀರಿ. ಸ್ವಾಮಿ, ಗಜನಿ ಮೊಹಮ್ಮದ್ ಜನ ಎಷ್ಟು ತಂದಿರ್ಬೋದು? ಒಂದು 3,000 ಜನ ತಂದಿರ್ಬೋದು. ಅವ್ರನ್ನ ಓಡಿಸೋದಕ್ಕೆ ಇಲ್ಲೊಂದು 5,00,000 ಜನ ಇರಲಿಲ್ಲ ಭಾರತದಲ್ಲಿ. ನಾವೇನು ಇಸ್ಲಾಂ ವಿರೋಧಿಗಳಲ್ಲ, ಅವ್ರನ್ನ ಓಡಿಸೋದಕ್ಕೆ ಜನ ಇರಲಿಲ್ಲ ಅಲ್ವಾ? ಹಾಗಾದರೆ ನೀವು ಅವ್ರ ಕೆಳವರ್ಗದವ್ರನ್ನೆಲ್ಲರನ್ನು ಗುಡಿಯೊಳಗೆ ಬಿಟ್ಕೊಂಡು ಅವ್ರನ್ನು ನಮ್ಮವರು ಅಂದಿದ್ರೆ ಅವ್ರನ್ನ ಓಡಿಸೋದು ಎಷ್ಟು ಹೊತ್ತಿತ್ತು? ಅವ್ರನ್ನೆಲ್ಲ ದೂರ ಇಟ್ಟಿದ್ದಕ್ಕೆ ತಾನೇ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿದ್ದೇನೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆಲ್ಲರಿಗೂ ಬೇಕಾಗಲ್ಲ. ಇರ್ತಕ್ಕಂತಹ ಕೋಮುವಾದಿಗಳಿಗೆ, ಹಿಂದೂವಾದಿಗಳಿಗೆ ಈ ಬಸವ ಧರ್ಮ ಅರಿವು ಬರಬೇಕು. ಕಾರಣ ಯಾಕೆ ಅಂತ ಹೇಳಿದ್ರೆ, ಬಸವಣ್ಣ ಈ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ, ಅವತ್ತು ಎಲ್ಲರೂ ಈ ದೇಶದಲ್ಲಿರ್ತಕ್ಕಂತಹ ಜನ ಏನಾದರೂ ಈ ಧರ್ಮವನ್ನು ಸ್ವೀಕರಿಸಿದರೆ ಈ ದೇಶದಲ್ಲಿ ಎಲ್ಲಿಯೂ ಒಂದು ಕಡೆ ಮತಾಂತರ ಆಗ್ತಿರಲಿಲ್ಲ. ಈ ಅರಿವಿನ ಪ್ರಜ್ಞೆ ಬಹಳ ಪ್ರಜ್ಞಾವಂತರಿಗಿರಬೇಕು, ಬಹಳ ದೊಡ್ಡ ಪ್ರಜ್ಞಾವಂತರಿಗಿರಬೇಕು. ಈ ಚರ್ಚೆ ಕೇವಲ ಇದು ಒಂದು ಲಿಂಗಾಯತರ ಸ್ವತಂತ್ರ ಧರ್ಮದ ಹೋರಾಟದ ಮಾನ್ಯತೆ ಅಲ್ಲ, ಇದು ಇಡೀ ಅಖಂಡ ಭಾರತದ ಸಂರಕ್ಷಣೆಯ ಹೋರಾಟ ಲಿಂಗಾಯತ ಧರ್ಮದು ಅನ್ನತಕ್ಕಂಥದ್ದು ಅರಿವಿನ ಪ್ರಜ್ಞೆ ಬರಬೇಕು. ಇಡೀ ಅಖಂಡ ಭಾರತದ ಸಂರಕ್ಷಣೆ ಈ ಧರ್ಮದ್ದು. ಈ ಭಾರತವನ್ನು ಸಂರಕ್ಷಣೆ ಮಾಡಿದವರೇ ಬಸವಾದಿ ಪ್ರಮುಖರು. ಚೆನ್ನಾಗಿ ನಾವು ಮಾತನಾಡಬೇಕ್ರಿ, ಚೆನ್ನಾಗಿ ವಿಷಯಗಳನ್ನು ಮುಟ್ಟಿಸ್ಬೇಕು. ಇವತ್ತು ನಾವು ಚೆನ್ನಾಗಿ ವಿಷಯಗಳನ್ನು ಗ್ರಹಿಸಿ ಮಾತನಾಡಬೇಕು. ಬರೀ ಲಿಂಗಾಯತರ ಮಾನ್ಯತೆಗಾಗಿ ಹೋರಾಟ ಅನ್ನತಕ್ಕಂಥದ್ದು ಇದೆಯಲ್ಲ, ಇದೊಂದು ವೈಯಕ್ತಿಕ ಸ್ವಾಹಿತಾಶಕ್ತಿಯಲ್ಲ. ಇದು ಈ ಹೋರಾಟ ಇಡೀ ಅಖಂಡ ಭಾರತದ ಸಂರಕ್ಷಣೆ, ಇಡೀ ಅಖಂಡ ಭಾರತದ ಕೆಳವರ್ಗದವರನ್ನೆಲ್ಲರನ್ನ ಸಂರಕ್ಷಣೆ ಮಾಡುವ ಧರ್ಮ ಇದು. ಬಸವಣ್ಣ ಬಹಳ ಚೆನ್ನಾಗಿ ಕಟ್ಟಿದ್ರು ಈ ಧರ್ಮವನ್ನು. ಬಸವಣ್ಣ ಈ ಧರ್ಮವನ್ನು ಬಹಳ ಅಪೂರ್ವವಾಗಿ ಕಟ್ಟಿದ್ರು ಈ ಧರ್ಮವನ್ನು. ಇದರ ಚಿಂತನೆಯನ್ನು ನಾನೀಗ ಮಾಡಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಒಂದು ತಿಂಗಳು ಧಾರವಾಡದಲ್ಲಿ ಮಾತನಾಡ್ತೇನೆ ನಾನು. December 17 ಭಾಳ ದೂರಾದ, ಇಲ್ದಿರೋದನ್ನೆಲ್ಲ ಬಿಚ್ಚಬೇಡ್ರಿ ನೀವು, ಇಲ್ದಿರೋದನ್ನೆಲ್ಲ ಹೇಳಕ್ಕೆ ಹೋಗಬೇಡ್ರಿ ನೀವು. ನಾವು ಏಕಮಾರ್ ಒಂದೇ, ನಮ್ಮದು ಒಂದೇ ಅಜೆಂಡಾ. ನಾವೆಲ್ಲರೂ ಲಿಂಗಾಯತರು, ನಾವೆಲ್ಲರೂ
ಲಿಂಗಾಯತರು ಭಾರತವನ್ನು ಕಟ್ಟುವ ಸಾರ್ವಭೌಮತ್ವದವರು ನಾವು, ಸಾರ್ವಭೌಮತ್ವದವರು ನಾವು. ನಾವು ಕಟ್ಟುತ್ತೀವಿ ಭಾರತವನ್ನು, ನೀವೇನು ಕಟ್ಟೋದು? ನಿಮ್ಮ ಕೈಲಿ ಏನು ಕಟ್ಟಕ್ಕೆ ಸಾಧ್ಯ ಇದೆ? ನೀವು ಜಾತಿ ಕಟ್ಟುತ್ತೀರಿ, ನಾವು ದೇಶ ಕಟ್ಟುತ್ತೀವಿ. ನೀವು ಜಾತಿ ಕಟ್ಟುವವರು, ನಾವು ರಾಷ್ಟ್ರ ಕಟ್ಟುವವರು. ಲಿಂಗಾಯತರು ರಾಷ್ಟ್ರವನ್ನು ಕಟ್ಟುವವರು ಅನ್ನತಕ್ಕಂಥದ್ದು ಗೊತ್ತಾಗ್ಬೇಕು. ಇದನ್ನು ಮಾತನಾಡ್ತಾ ಹೋದರೆ ಇನ್ನೂ ಅನೇಕ ವಿಚಾರಧಾರೆಗಳನ್ನು ಹೇಳ್ಬೋದು. ನಾನು ಒಂದು ತಿಂಗಳು ಹೇಳವನಿದ್ದೀನಿ, ಡಿಸೆಂಬರ್ 15 ಜನವರಿ 17 ಪ್ರವಚನನೇ ಲಿಂಗಾಯತ ಧರ್ಮ ಅಂದರೆ ಏನು ಅಂತ ಹೇಳ್ತೀನಿ. ಏನು ಅಂತ ಹೇಳ್ತೀನಿ? ಪ್ರವಚನ ಲಿಂಗಾಯತ ಧರ್ಮ ಅಂದರೆ ಏನು ಹೇಳ್ತೀನಿ? ನೀವು ತಿಳ್ಕೊಳ್ರಿ, ಜಂಗಮರ ವಿರೋಧದ ಧರ್ಮ ಅಲ್ಲ ಇದು. ನೋಡ್ರಿ, ಉತ್ತರ ಕರ್ನಾಟಕದ ಜಂಗಮರು ಬಸವತತ್ವದ ಜಂಗಮರು, ಹಳೆ ಮೈಸೂರು ಭಾಗದ ಜಂಗಮರು ವೀರಶೈವ ಆರಾಧ್ಯ ಜಂಗಮರು. ಬಹಳ ಇದರೊಳಗಡೆ ಬಹಳ ದೊಡ್ಡದ ಮೋಸ ನಡೆದುಬಿಟ್ಟದ್ರಿ. ಪಾಪ ಉತ್ತರ ಕರ್ನಾಟಕದ ಜಂಗಮರು ಭಾಳ ಚಲೋ ರೀ, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡ್ರಿ. ನನಗೆ ಜಾಗ ಕೊಟ್ಟು ಮಠ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರು ಜಂಗಮರು, ಮಠ ಕಟ್ಟಿಸಿದವರು ಜಂಗಮರು, ಬೆಳೆಸಿದವರು ಜಂಗಮರು. ಪಾಪ ಅರಿವಿರೋದಿಲ್ಲ ಅವರಿಗೆ, ಅರಿವಿರೋದಿಲ್ಲ. ಏನೋ ಸ್ವಲ್ಪ ಆ ಕಡೆ ಈ ಕಡೆ ಅವರು ತಲೆ ಕೆಡಿಸಿರ್ತಾರೆ. ಪಾಪ ಅವ್ರನ್ನೆಲ್ಲರನ್ನೂ ನಮ್ಮ ಕಡೆಗೆ ತರಬೇಕು, ಅವ್ರ ಕಡೆಗೆ ನಾವು ಬೆಳೆಸಬೇಕು. ನಾವೆಂದೆಂದರೂ ಸಹ ಜಾತಿ ಜಂಗಮರ ವಿರೋಧಿಗಳಲ್ಲ. ನಾವು ಇವತ್ತು ಈ ಸಮಾಜದಲ್ಲಿ ಅವರ ಕೆಲಸ ಇದೆ, ಅವ್ರನ್ನ ನಾವು ಇಟ್ಕೊಳ್ಬೇಕು, ಅವ್ರನ್ನೂ ಲಿಂಗಾಯತರಾಗಿ ಪರಿವರ್ತಿಸಬೇಕು. ಈ ದ್ವೇಷ ಸಾಧನೆಗಳನ್ನು ಮಾಡಿಕೊಂಡು ಹೋಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಇವತ್ತು ನಮಗೆ ಒಂದು ಸಂಘಟನೆಗೆ ನಾಯಕರು ಸಿಕ್ಕಿದ್ದಾರೆ. ಕುಲಕರ್ಣಿ, ಹೊರಟ್ಟಿ, ಎಂ ಬಿ ಪಾಟೀಲ್ರು ನಾಯಕರಾಗಿ ಸಿಕ್ಕಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವರಿಗೆ, ನಿಜವಾಗಿ ಚಪ್ಪಾಳೆ ತಟ್ಟಬೇಕು. ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಬಹಳ ದೂರ ಇದೆ, ಇನ್ನು 25 ಭವಿಷ್ಯ ಇದೆ. ಅಂಥದ್ರೊಳಗಡೆ ಬಿಜೆಪಿಯಲ್ಲಿರುವ ಲಿಂಗಾಯತರ ಪ್ರತಿನಿಧಿಗಳು ಹೃದಯಪೂರ್ವಕವಾಗಿ ಹೊರಗೆ ಬರಬೇಕು. ಅವರು ಇಲ್ಲಿ ಬಂದಿರೋ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನವರಲ್ಲ, ಅವರು ಲಿಂಗಾಯತರು. ಇಲ್ಲಿ ಬಂದಿರೋ ಹೊರಟ್ಟಿ JDSನವರಲ್ಲ, ಲಿಂಗಾಯತರು. ಇದನ್ನು ರಾಜಕೀಯ ಮಾಡಬೇಡ್ರಿ, ನೀವು ಇದನ್ನು ರಾಜಕೀಯ ಮಾಡಬೇಡಿ ಸ್ವಾಮಿ. ಇಸ್ಲಾಂ ಧರ್ಮದವರು BJP ಒಳಗಿದ್ದಾರೆ, ಕಾಂಗ್ರೆಸ್ ಒಳಗಿದ್ದಾರೆ, JDS ಒಳಗಿದ್ದಾರೆ, ಮಸೀದಿ ಒಳಗೆ ಅವರು ಇಸ್ಲಾಂರಾಗೇ ಇದ್ದಾರೆ. ಇದರ ಅರಿವಿನ ಪ್ರಜ್ಞೆ ಅಲ್ಲ ಲಿಂಗಾಯತರಿಗೆ ಬರಬೇಕು. ಇಸ್ಲಾಮರು JDS ಒಳಗೂ ಇದ್ದಾರೆ, ಕಾಂಗ್ರೆಸ್ ಒಳಗಿದ್ದಾರೆ, BJP ಒಳಗೂ ಇದ್ದಾರೆ. ಬ್ರಾಹ್ಮಣರು ಜಗದೀಶ್ ಶೆಟ್ರೆ, ಜಗದೀಶ್ ಶೆಟ್ರೆ ಬ್ರಾಹ್ಮಣರು BJP ಒಳಗಿದ್ದಾರ, ಕಾಂಗ್ರೆಸ್ ಒಳಗಿದ್ದಾರ, ಎಲ್ಲಿದ್ದಾರ? JDS ಒಳಗಿದ್ದಾರೆ. ಆದ್ರೆ ಉತ್ತರಾದಿ ಮಠದಾಗ ಬ್ರಾಹ್ಮಣರಾಗೆ ಇರ್ತಾರ. ಎಲ್ಲಿರ್ತಾರ ಉತ್ತರಾದಿ ಮಠದಾಗ? ಬ್ರಾಹ್ಮಣರ ಹಂಗೆ ಇರ್ಬೇಕು ಅವರು, ಅವ್ರು ಹಂಗೆ ಇರಬೇಕು. ಅದು ಅವ್ರ ಕರ್ತವ್ಯ, ಅದು ಅವ್ರ ಆತ್ಮಾಭಿಮಾನ. ಅದು ನೀವೆಲ್ಲ ಪಕ್ಷದಲ್ಲಿರೋ ಲಿಂಗಾಯತರು MLA MPಗಳಿದ್ದೀರಲ್ಲ, ನಿಮಗೆ ಆತ್ಮದ ಗೌರವ ಇದ್ರೆ ಮೊದಲು ಈ ಹೋರಾಟಕ್ಕೆ ಬಂದು ನಾವು ಲಿಂಗಾಯತರು ಅಂತ ಹೇಳ್ರಿ. ಬೇಗತನಕ್ಕೆ ಲಿಂಗಾಯತರು, ಬರ್ಸಾಗ ಲಿಂಗಾಯತರು, ಹೆಣ್ಣು ನೋಡಾಗ ಲಿಂಗಾಯತರು, ಓಟ್ ಕೇಳಕ್ಕೆ ಲಿಂಗಾಯತರು, ಬಿಪಾರಂ ನಾಟಕ ಆಡ್ತೀರಿನ? ನಿಮ್ಮ ಭವಿಷ್ಯ ಬದಲಾಗ್ತದ ನಿಮ್ಮದು? ನಾನಂತೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ. ನನ್ನ ನೀವು ಯಾರು ಕರೀದಿದ್ರು ಪರವಾಗಿಲ್ಲ, ನಾನು ಮಾತ್ರ ಹೋರಾಟ. ನನಗೇನು ಅಧಿಕಾರದ ಅವಶ್ಯಕತೆ ಇಲ್ಲ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ. ನಾಟಕ ಆಡಬೇಡ್ರಿ, ನೀವು ನಾಟಕ ಆಡಬೇಡ್ರಿ. ಥೂ, 5 ಅಧಿಕಾರಕ್ಕೋಸ್ಕರ ಒಂದು ಸಮಾಜದ ಭವಿಷ್ಯವನ್ನು ಹಾಳು ಮಾಡ್ತೀರಿ ನೀವು. ಒಂದು 5 ಅಧಿಕಾರ ನಿಮಗೆ, ಒಂದು 5 ಅಧಿಕಾರಕ್ಕೋಸ್ಕರ ಈ ಲಿಂಗಾಯತ ಧರ್ಮದ ಸಮಾಜದ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀರಿ ನೀವು. ವಿನಯ ಕುಲಕರ್ಣಿಗೇನು ಭವಿಷ್ಯ ಇಲ್ಲ ರಾಜಕಾರಣ ಮಾಡಕ್ಕೆ? ಈ ಲಿಂಗಾಯತ ಅಂತೇಳಿ ರಾಜಕಾರಣ ಮಾಡಿ ಮೇಲೆ ಆಗ್ಯಾರ? ಸ್ವತಂತ್ರ ಇವತ್ತಲ್ರಿ, JDP ಆಗಿ ವೀರಶೈವ ಲಿಂಗಾಯತ ಹೋರಾಟ ಮಾಡಿ ಬಸವಣ್ಣ ಮೂರ್ತಿ ಇಟ್ಟು ಊರು ತುಂಬ ತಿರುಗಾಡಿ MLA ಆಗಿ ಸ್ವತಂತ್ರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗೆದ್ದು ಆಮೇಲೆ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ವಿನಯ ಕುಲಕರ್ಣಿ. ಸ್ವತಂತ್ರವಾಗಿ ಬಂದಿರೋ ಮನುಷ್ಯ ಆತ್ಮಾಭಿಮಾನ ಇರಬೇಕ್ರಿ. ತಿಳ್ಕೊಳ್ಬೇಕು ಬ್ರಾಹ್ಮಣರು MLA MPಗಳು ಹೆಂಗೆ ತಿರುಗಾಡ್ತಾರೆ, ಸಾಬ್ರು ಮುಸ್ಲಿಮ್ಸ್ MLAಗಳು ಹೆಂಗೆ ಹೋಗ್ತಾರೆ ನಮಾಜ್ಗೆ. ನೀವು ಲಿಂಗಾಯತರ ಮನೆಗೆ ಹುಟ್ಟಿರಿ, ಲಿಂಗಾಯತರು ಹೊಟ್ಟೆಗೆ ಬಂದಿರಿ,
ಲಿಂಗಾಯತರು ಓಟು ಬಳಸ್ಕೊಂಡು ದೊಡ್ಡವರಾಗಿದ್ದೀರಿ, ಅಲ್ಲೋಗಿ ಲಿಂಗಾಯತರು ಅಂತಾನೆ ಬಿ ಫಾರಂ ತಗೊಂಡು ಬಂದಿರಿ. ಅಲ್ಲೋಗಿ ಏನು ತಗೊಂಡು ಬಂದಿರಿ? ಬಿ ಫಾರಮು. ಹಾ, ಮುಂದಿನ ಎಲೆಕ್ಷನ್ ತೀರ್ಮಾನ ಆಗಲೇ ಬೇಕು ಅನ್ನತಕ್ಕಂಥದನ್ನು ತೀರ್ಮಾನ ಆಗಬೇಕು. ನೋಡ್ಕೊತ ಹೋಗ್ರಿ ನೀವು. ಬಿತ್ತಿದ ಬೀಜ ಕೆಟ್ಟಿತನ ಬೇಡ, ಅದು ಮುಂದೆ ಫಲದಲ್ಲಿ ಇದು ನೀವು ತಿಳ್ಕೊಳ್ಳಿ, ನೀವು ತಿಳ್ಕೊಳ್ಳಿ. ಏನಿದು, ಏನು ಮಾಡಕತ್ತಾರೆ ಇವರು? ಏನು ಮಾಡಕತ್ತಾರೆ ಇವ್ರು? ಗೋವಾ ಬಾಜಿ ಮಾಡ್ತೀರಿ ನೀವು? ಲಿಂಗಾಯತರಲ್ಲ ಅಂತ ಕ್ಯಾಂಡಿಡೇಟ್ ಆಗ್ರಿ, ತಾಕತ್ತೀವಿ ಆಗ್ರಿ. ನೀವು ಲಿಂಗಾಯತರಲ್ಲ ಅಂತ ಕ್ಯಾಂಡಿಡೇಟ್ ಆಗ್ರಿ, ನಿಮ್ಗೆ ತಾಕತ್ ನೋಡ್ತೀವಿ. ನೀವು ಲಿಂಗಾಯತರು ಅಲ್ಲ ಅಂತೇಳಿ ಕ್ಯಾಂಡಿಡೇಟ್ ಆಗ್ರಿ ನೀವು, ಇಲ್ಲ ಅಂದ್ರೆ ನಮ್ಮ ಹೋರಾಟಕ್ಕೆ 5ನೇ ತಾರೀಕಿಗೆ ಕೈ ಬಾಗಿದತ್ತಲೇ. ನಿಮಗೆಲ್ಲ ನೋಡಕತ್ತಾರ, ಸುಮ್ಮ ನೋಡಕತ್ತಾರ. ನೀವು 1,000 ರೂಪಾಯಿದು 2,000 ರೂಪಾಯಿ ಆಗಿ ತಗೊಳಕ್ ಬರಲ್ಲ, ಓಟು ಮುಗಿದೋಯ್ತು, ಅದು ಕಾಲ ಮುಗ್ದದ, ಟಿ ವಿ ಮಾಧ್ಯಮದ ವಿವಾದ ಬಂದದ. ಹಾಕ್ರಿ, ಇದನ್ನೇ ಹಾಕ್ರಿ. ಇವತ್ತು ಎಲ್ಲ ನಿಂತಾರ ನೋಡ್ರಿ, ನಾ ಮಾತಾಡತ್ತಿ. ಮಾಡಬೇಡ್ರಿ, ದಯಮಾಡಿ ಮಾಡಬೇಡ್ರಿ, ದಯಮಾಡಿ ಮಾಡಬೇಡ್ರಿ. ಸ್ವಾಮಿ, ಭಾಳ ಅನ್ಯಾಯ ಆಗಿದೆ ಅವನೂರು ವರದಿ ಬಂದ ಮೇಲೆ. ಹಾಂ, ಭಾಳ ಅನ್ಯಾಯ ಆಗಿದೆ ಲಿಂಗಾಯತರಿಗೆ. ರಾಜಕೀಯವಾಗಿ ಅನ್ಯಾಯ ಆಗಿದೆ, ಶೈಕ್ಷಣಿಕವಾಗಿ ಅನ್ಯಾಯ ಆಗಿದೆ, ಸಾಮಾಜಿಕವಾಗಿ ಅನ್ಯಾಯ ಆಗಿದೆ. ಸ್ವಾಮಿ, ಲಿಂಗಾಯತರು ಕರ್ನಾಟಕದೊಳಗೆ ಭಾಳ ದೊಡ್ಡ ಹೃದಯವಂತರು, ದೊಡ್ಡ ಹೃದಯವಂತರು. ರಾಶಿ ಮಾಡಿದ ಮೇಲೆ ಲಿಂಗಾಯತರು ರಾಶಿ ಕಣದಲ್ಲಿ ರಾಶಿ ಆದಮೇಲೆ, ಏ ಹಿರೇಮಠ ತಗೋ, ಚಿಕ್ಕಮಠ ತಗೋ, ಮಠಪತಿ ತಗೋ, ತಳವಾರ ತಗೋ, ಬಾರಸೋರು ತಗೋ, ಎಲ್ಲರಿಗೆ ಕೊಟ್ಟು ಮಿಕ್ಕಿದ್ದು ಊಟ ಮಾಡಿರ್ತಕ್ಕಂಥ ಸಮುದಾಯ ಇದ್ರೆ ಅದು ಲಿಂಗಾಯತ ಸಮುದಾಯ. ಎಲ್ಲರಿಗೆ ಕೊಟ್ಟು ಊಟ ಮಾಡಿರ್ತಕ್ಕಂಥದ್ದು ಅದು ಬಸವಣ್ಣನ ದಾಸೋಹ ಪರಂಪರೆ, ಅದು ಬಸವಣ್ಣನವರ ಕಾಯಕ ಪರಂಪರೆ. ಅದು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದ್ರೆ ಲಿಂಗಾಯತರ ನಡೆಗೆ ಇದೇ ಸ್ಲೋ. ಇವತ್ತೇ ಚಾಲು ಆಗಬೇಕು ನಿಮ್ಮ ಮೊಬೈಲ್ ಒಳಗೆ, ಈ ಗಳಿಗೆಗೆ ಚಾಲು ಆಗಬೇಕು, ಎಲ್ಲ ಚಾಲು ಆಗಬೇಕು. ಹಾಂ, ಏನು ಮಾಡಿದ್ರು ಗೊತ್ತೇನ್ರಿ, ಎಷ್ಟು ದೊಡ್ಡ ದುರಂತ ನಡೀತು ಅಂತ ಒಂದು ಮಾತು ಹೇಳಿ ಮುಗಿಸಿಬಿಡ್ತೀನಿ. ನನ್ನ ಮಾತು ಮುಗಿಸ್ತೇನೆ, ನನ್ನ ಮಾತು ಬಹಳ ಪ್ರಜ್ಞಾತೀತವಾಗಿರ್ತದೆ, ಮುಗಿಸ್ತೀನಿ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ಮೇಲೆ ನಾಟಕ ಆಡುವ ಮುಖಾಂತರ ಮಠಗಳಿಗೆ 2-2 ಕೋಟಿ 1-1 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಲಿಂಗಾಯತ ಮಠಗಳನ್ನು ಹಿಂದೂ ಮಠಗಳಾಗಿ ಪರಿವರ್ತನೆ ಮಾಡಿ ಖರೀದಿ ಮಾಡಿದ್ರು ಇವರು. ಅನುದಾನ ಕೊಡೋದ್ರ ಮುಖಾಂತರ ಲಿಂಗಾಯತ ಮಠಗಳನ್ನು ಖರೀದಿ ಮಾಡಿ ವೋಟ್ ಬ್ಯಾಂಕ್ ಮಾಡಿದ್ರು ಇವರು. ಏನ್ರಿ, ನಮ್ಮ ಮುತ್ತುಂಜೆ ಅಪ್ಪಗಳು ಜೋಳಿಗೆ ಬಿಡ್ತಾನೆ ಇತ್ತು, ನೀವೇನು ಕೊಡೋದು 2 ಕೋಟಿ ರೂಪಾಯಿ, ನೀವೇನು ಒಂದು ಕೊಡೋದು 5 ಕೋಟಿ ರೂಪಾಯಿ? ಎಷ್ಟು ಅನ್ಯಾಯ ಮಾಡಿದ್ದಾರೆ ಕುತಂತ್ರಗಳು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ರು ನಮ್ಮ ಲಿಂಗಾಯತರ ಮಠಗಳ ಮೇಲೆ ಗತಪ್ರಹಾರ ಮಾಡೋದು ಅಂತ ಗೊತ್ತಾಗೋದಿಲ್ಲ ನಿಮಗೆ. ಇವೆಲ್ಲದಕ್ಕೂ ಉತ್ತರ ಸಿಗ್ತದೆ, ಸ್ವತಂತ್ರ ಧರ್ಮ ಆಗ್ತದೆ, ಪರಿಣಾಮ ಬೀರ್ತದೆ. ನಾವು ನೀವು ಬದುಕೋಣ ಈ ಸಮಾಜದೊಳಗಡೆ. ನೋಡ್ರಿ, ಬ್ರಾಹ್ಮಣರಿಂದ ಹಿಡಿದು ಕೆಳವರ್ಗದವರೆಗೆ ಎಲ್ಲರಿಗೂ ಸಮಾನತೆ ಸಿಗುವ ಈ ದೇಶದಲ್ಲಿ ಯಾವುದಾದ್ರು ಧರ್ಮ ಇದ್ದರೆ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರಿಗೆ ವಂದಿಸಿ, ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ನೀವೆಲ್ಲರೂ ನಿಮ್ಮ ತಾಕತ್ತಿದ್ರೆ ನಾವು ಲಿಂಗಾಯತರಾಗಿ ಇದ್ದರೆ, ಯಾರ ಕೈಯಿಂದನೂ ನಿಮ್ಮ ಹತ್ರ ಹಣ ಇದ್ದರೆ 4-4 ಗಾಡಿ ಮಾಡಿ, ನಿಮ್ಮ ಸ್ವಂತ ಮಾಡಿರಿ. ಹಳ್ಳಿ ಹಳ್ಳಿಗೆ ಹೋಗ್ರಿ, ಹ್ಯಾಂಡ್ ಬಿಲ್ ಕೊಡ್ರಿ, ಪ್ರಚಾರ ಮಾಡಿರಿ, ಕರ್ಕೊಂಡು ಬನ್ನಿರಿ, ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಬನ್ನಿರಿ, ಎಲ್ಲರೂ ಬನ್ನಿ. ನೋಡಿ, ಪ್ರತಿಯೊಬ್ಬರಿಗೂ ಪ್ರೀತಿಸುವ ಧರ್ಮ ಇದ್ದರೆ ಅದು ನನಗೆ ಭಾಳ ಪ್ರೇಮ ಅದ ರೀ. ಇದು ಈ ಧರ್ಮದ ಬಗ್ಗೆ ಭಾಳ ಪ್ರೇಮ ನನಗೆ ಅದರ ಬಗ್ಗೆ ಮಾತನಾಡಕ್ಕೆ ಹೋದರೆ ಹೊಟ್ಟೆ ಉರಿತಿದೆ. ಈ ಧರ್ಮಕ್ಕಾಗಿರೋಷ್ಟು ಅನ್ಯಾಯ ಯಾವ ಧರ್ಮಕ್ಕೂ ಆಗಲಿಲ್ಲ, ಹೊಟ್ಟೆ ಉರಿತಿದೆ ನನಗೆ. ಒಂದೊಂದು ಸಲ ಎಷ್ಟು ಮೋಸ ಮಾಡಿಬಿಟ್ರು, ಲಿಂಗ ತೆಗೆಸಿಬಿಟ್ರು, ರುದ್ರಾಕ್ಷಿ ತೆಗೆಸಿಬಿಟ್ರು, ಗುಡಿಗಳಿಗೆ ಕರ್ಕೊಂಡು ಹೋಗಿಬಿಟ್ರು, ಹೋಮ ಮಾಡಿಸಿಬಿಟ್ರು, ಏನೇನೋ ಮಾಡಿ ಗೊತ್ತಿಲ್ಲದಂತೆ ಈ ಧರ್ಮವನ್ನು ಹಾಳು ಮಾಡುವಂಥ ದಿನಮಾನ ಕಾಲದಲ್ಲಿ ಇವತ್ತು ನಾಗನೂರು ಸ್ವಾಮಿಗಳು, ಮುರುಘಾಮಠ ಶ್ರೀಗಳು, ಮೃತ್ಯುಂಜಯ ಸ್ವಾಮಿಗಳು,
ನಮ್ಮ ಗದಗಿನ ಶ್ರೀಗಳು ನಮ್ಮಂಥವರು ಹೊರಟ್ಟಿ ಅಂಥವರು ವಿನಯ್ ಕುಲಕರ್ಣಿ ಅಂತ ಎಂ ಬಿ ಪಾಟೀಲ್ರ ಶ್ರಮವನ್ನು ನೀವು ಅರಿಬೇಕು. ನೀವು ಹೋರಾಟ ಮಾಡೋದಕ್ಕೆ ನೀವೆಲ್ಲರೂ ಜನಗಳನ್ನು ಸೇರಿಸಬೇಕು, ಹೆಚ್ಚಿನ ಜನರನ್ನು ತರಬೇಕು. ಇಲ್ಲಿ ವ್ಯಕ್ತಿ ಪ್ರತಿಷ್ಠತೆ ಇಲ್ಲ, ಯಾರ್ದು ವ್ಯಕ್ತಿ ಪ್ರತಿಷ್ಠತೆ ಇಲ್ಲ, ತತ್ವವೇ ಬಹಳ ಪ್ರತಿಷ್ಠತೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಮತ್ತೆ ಒಂದು ವಿನಂತಿ, ಈ ಹೋರಾಟದ ಹೇಳಿಕೆಗೆ ಕೊಡುವಾಗ ಬಸವ ತತ್ವದ ಮಠಾಧೀಶರಾಗಲಿ ಯಾರೇ ಆಗಲಿ ಎಚ್ಚರದಿಂದ ಹೇಳಿಕೆಗಳನ್ನು ಕೊಡಬೇಕು, ವ್ಯಕ್ತಿ ನಿಂದನೆ ನಿಲ್ಲಬೇಕು, ಎಂದು ನಿಲ್ಲಬೇಕು. ಹಾನಗಲ್ ಕುಮಾರಸ್ವಾಮಿಗಳು ಈ ಸಮಾಜದಲ್ಲಿ ಪ್ರಾತಸ್ಮರಣೀಯರು ಅನ್ನತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಚ್ಚರದ ಮಾತುಗಳನ್ನು ಹೇಳುತ್ತಾ